ಸದ್ಯಕ್ಕಂತೂ ಎಲ್ಲೆಡೆಯೂ ಕಾಂತಾರ ಸಿನಿಮಾದ್ದೇ ಮಾತು. ಪ್ರಪಂಚದಾದ್ಯಂತ ಆರಂಭದಲ್ಲಿ ಕನ್ನಡದಲ್ಲಿಯೇ ಬಿಡುಗಡೆಯಾಗಿ ಹೌಸ್ಫುಲ್ ಪ್ರದರ್ಶನ ಕಾಣುತ್ತಿರುವ ಕಾಂತಾರಕ್ಕೆ ಪ್ರೇಕ್ಷಕರಿಂದ ಭಾರೀ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಕರಾವಳಿಯ ಚಿತ್ರಮಂದಿರಗಳಲ್ಲಂತೂ ಕಾಂತಾರದ ಟಿಕೆಟ್ ಸಿಗೋದೇ ಕಷ್ಟ ಎನ್ನುವ ವಾತಾವರಣವಿದೆ. ಕುಂದಾಪುರದ ಭಾರತ್ ಸಿನಿಮಾಸ್ನಲ್ಲಿ ಎರಡನೇ ವಾರವೂ ದಿನದ 24 ಶೋಗಳು ಕೂಡ ಹೌಸ್ಫುಲ್ ಆಗ್ತಾ ಇದೆ. ಕುಂದಾಪುರದ ವಿನಾಯಕ ಥಿಯೇಟರ್, ಬೈಂದೂರಿನ ಶಂಕರ್ ಥಿಯೇಟರ್ನಲ್ಲಿ ಕೂಡ ಉತ್ತಮ ಪ್ರದರ್ಶನ ಕಾಣ್ತಾ ಇದೆ. ಇನ್ನು ದುಬೈನಲ್ಲಿಯೇ ರಿಷಭ್ ಅವರ ನಿರ್ದೇಶನ ಹಾಗೂ ನಟನೆಯ ಕಾಂತಾರ ಸಿನಿಮಾವನ್ನು ನೋಡಿದ್ದ ಉದ್ಯಮಿ ಪ್ರವೀಣ್ ಕುಮಾರ್ ಶೆಟ್ಟಿ ಅವರು ತನ್ನೂರು ಒಕ್ವಾಡಿಯ ಹಿರಿಯ ನಾಗರಿಕರಿಗೂ ಸಿನಿಮಾ ತೋರಿಸಬೇಕೆಂಬ ಮಹದಾಸೆಯಿಂದ ಕೋಟೇಶ್ವರದ ಭಾರತ್ ಸಿನಿಮಾಸ್ನಲ್ಲಿ ಒಂದು ಸ್ಕ್ರೀನ್ ವೆಚ್ಚವನ್ನು ತಾವೇ ಭರಿಸಿ ಉಚಿತ ಪ್ರದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದರು. ಅವರು ಬುಕ್ ಮಾಡಿದ್ದ ಮಂಗಳವಾರ ಬೆಳಿಗ್ಗೆ 11:30 ಶೋ ಹೌಸ್ಫುಲ್ ಆಗಿತ್ತು. ಕುಂದಾಪುರಕ್ಕೂ ಒಂದು ದಿನದ ಮಟ್ಟಿಗೆ ಭೇಟಿ ನೀಡಿ ತನ್ನೂರಿನ ಹಿರಿಯರೊಂದಿಗೆ ಬೆರೆತು ಸಿನಿಮಾ ನೋಡಿ ಸಂತೋಷಪಟ್ಟರು. ಈ ಸಂದರ್ಭ ಮಾಧ್ಯಮದವರೊಂದಿಗೆ ಫಾರ್ಚೂನ್ ಗ್ರೂಪ್ಸ್ನ ಚೇರ್ಮನ್ ಒಕ್ವಾಡಿ ಪ್ರವೀಣ್ ಕುಮಾರ್ ಶೆಟ್ಟಿ ಅವರು ಮಾತನಾಡಿ, ನಮ್ಮ ದೈವ ಆಚರಣೆ ಸಂಪ್ರದಾಯವನ್ನು ಅದ್ಭುತವಾಗಿ ತೋರಿಸುವ ಚಿತ್ರವನ್ನು ಎಲ್ಲರೂ ನೋಡಬೇಕಾದ್ದೆ. ಸಿನಿಮಾದಲ್ಲಿ ರಿಷಭ್ ಅವರ ನಟನೆಯನ್ನು ನೋಡಿ ನಾನು ಬೆರಗಾಗಿದ್ದೆ. ನಮ್ಮೂರಿನ ಕಲೆಯನ್ನು ದೊಡ್ಡ ಮಟ್ಟದಲ್ಲಿ ಎಲ್ಲೆಡೆಯೂ ತಲುಪಿಸಿದ್ದಾರೆ. ದುಬೈನಲ್ಲಿಯೂ ಸ್ನೇಹಿತರೆಲ್ಲ ಸೇರಿ ಒಂದು ಥಿಯೇಟರ್ ಬುಕ್ ಮಾಡಿದೆವು. ಹಾಗೆಯೇ ನನ್ನೂರಿನ ಹಿರಿಯರು ಸಿನಿಮಾ ನೋಡಲಿ ಎಂಬ ಕಾರಣಕ್ಕೆ ಕುಂದಾಪುರದಲ್ಲಿಯೂ ಒಂದು ಸ್ಕ್ರೀನ್ ಬುಕ್ ಮಾಡಿ ಪ್ರದರ್ಶನ ಆಯೋಜಿಸಿದ್ದೇನೆ. ಹಿರಿಯ ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿರುವುದು ಖುಷಿ ತಂದಿದೆ. ಸಿನಿಮಾ ಮಿಸ್ ಮಾಡಿಕೊಂಡವರಿಗೆ ಮತ್ತೊಮ್ಮೆ ಪ್ರದರ್ಶನ ಆಯೋಜಿಸುತ್ತೇವೆ ಎಂದು ಹೇಳಿದ್ದಾರೆ. ಒಳ್ಳೆ ಹೆಮ್ಮೆ ಇದು, ನಮ್ಮೂರ ಒಂದು ಸಿನಿಮಾ. ನಾನು ದುಬೈಯಲ್ಲಿ ಕೂಡ ಎರಡೆರಡು ಸಲ ಪಿಕ್ಚರ್ ನೋಡಿ, ಇಲ್ಲಿ ಊರಲ್ಲಿ ಯಾರಿಗೆ ಫೋನ್ ಮಾಡಿದ್ರು ಕೇಳ್ತಾ ಇದ್ರು, ನಮಗೆ ಟಿಕೆಟ್ ಸಿಗಲ್ಲ, ಟಿಕೆಟ್ ಸಿಗಲ್ಲ, ಟಿಕೆಟ್ ಸಿಗಲ್ಲ ಕಾಂತಾರ ಮೂವಿ ಅಂತ. ಅದಕ್ಕಾಗಿ ನಮ್ಮ ಒಂದು ಈ ಧಾರ್ಮಿಕತೆ, ನಮ್ಮೂರಿನ ಒಂದು ವೈಶಿಷ್ಟ್ಯವನ್ನು ತೋರಿಸಿದಂಥ ಈ ನಿರ್ದೇಶನ ಮಾಡಿ ಅದರಲ್ಲಿ ಪ್ರಮುಖ ಪಾದ ನಮ್ಮ ರಿಷಭ್ ಶೆಟ್ಟಿ ಅವರ ಈ ಮೂವಿಗೆ ನಾನು ನಮ್ಮೂರಿನವರು ಹಿರಿಯ ವಯಸ್ಕರೆಲ್ಲ ನೋಡಲಿ ಅಂಥೇಳಿ ನಮ್ಮೂರಿನವರಿಗೆಲ್ಲ ಒಂದು ವ್ಯವಸ್ಥೆ ಮಾಡಿದ್ದೇನೆ. ಅದು ತುಂಬ ಸಂತೋಷ ಆಗ್ತಾಯಿದೆ. ನಾವು ಎಷ್ಟು ಜನರಿಗೆ ವ್ಯವಸ್ಥೆ ಮಾಡಿದೆ ಅದಕ್ಕಿಂತ ಇನ್ನೂ ದುಪ್ಪಟ್ಟು ಜನ ಇನ್ನೂ ಕೂಡ ಬೇಕಂತ ಕೇಳ್ತಾ ಇದ್ದಾರೆ. ನಾನು ಈಗಲೇ ಕೇಳಿದ್ದೇನೆ, ಇನ್ನೂ ಎರಡು ದಿವಸ ಇಲ್ಲಿ ಯಾವುದೇ ಹಾಲಲ್ಲಿ ಟಿಕೆಟ್ ಇಲ್ಲ ಅಂತೆ. ಆದರೂ ಕೂಡ ಇನ್ನೊಮ್ಮೆ ಸಿಕ್ಕಿದ್ರೆ ಇನ್ನೊಂದು ಸಲ ಬುಕ್ ಮಾಡೋಣ ಅಂತ ಹೇಳಿ ನಾನು ಖಂಡಿತ ನಮ್ಮೂರಿನವರು ಇನ್ನೂ ಜನ ಕಾಯ್ತಾ ಇದ್ದಾರೆ. ಅದೇ ಇದೇ ರೀತಿ ನನ್ನ ಒಂದು ಈ ನಮ್ಮೂರಿನ ಈ ಒಂದು ಕಲೆ, ನಮ್ಮ ಧಾರ್ಮಿಕತೆ, ದೈವಿಕತೆ ಹಾಗೂ ಈ ಇಲ್ಲಿ ಎಲ್ಲ ಇದನ್ನು ಒಟ್ಟುಕೊಂಡು ಮಾಡಿಕೊಂಡು ದೇಶ ವಿದೇಶಗಳಲ್ಲಿ ನಮ್ಮ ಕನ್ನಡ ಬಾರದಿರುವಂತೂ ಕೂಡ ರಿಷಭನ ಈ ಮೂವಿಯನ್ನು ಎಲ್ಲರೂ ಲೈಕ್ ಮಾಡ್ತಿದ್ದಾರೆ. ಹಾಗಾಗಿ ನಾವು ನಮ್ಮೂರಿನವರಿಗೆ ಇದನ್ನು ತೋರಿಸಬೇಕೆಂಬ ಆಸೆಯಿಂದ ದುಬೈಯಿಂದ ಒಂದು ದಿವಸ ಮಟ್ಟಿಗೆ ಬಂದು ಇವತ್ತು ಒಂದು ಶೋವನ್ನು ಇವತ್ತು ನಮ್ಮೂರಿನವರು ನೋಡ್ತಾ ಇದ್ದಾರೆ. ಇನ್ನು ಮುಂದೆ ಕೂಡ ಇನ್ನೊಂದು ಶೋವನ್ನು ಎರಡನೇ ಮಾಡಲಿಕ್ಕೆ ನಾನು ಮಾತಾಡ್ತೇನೆ. ಹಾಗೆ ಇಷ್ಟೇ ನಾನು ಹೇಳುವಂಥದ್ದು, ಇದರಲ್ಲಿ ನಮ್ಮೂರಿನ ಕಲೆ, ನಮ್ಮ ರಿಷಭ್, ನಾವು ಈ ಒಂದು ನನ್ನ ಆತ್ಮೀಯ ಮಿತ್ರ ರಿಷಭ್ನ ಈ ಮೂವಿಯನ್ನು ಎಲ್ಲ ಕಡೆ ಇದೇ ರೀತಿ ನೋಡಲಿ. ಪಾಪದವರಿಗೆ ಅಥವಾ ಗೊತ್ತಿಲ್ಲದವರಿಗೆ, ಸಿನಿಮಾಕ್ಕೆ ಟಕಿಸಿ ಹೋಲಿಕೆ ಆಗಿದ್ದವರಿಗೆ, ಊರಿನ ಬೇರೆ ಬೇರೆ ಥರದ ಸಂಘ ಸಂಸ್ಥೆಗಳು ಅಥವಾ ತಮ್ಮಲ್ಲಿ ಸಾಧ್ಯ ಹಣ ಸಾಧ್ಯತೆ ಇದ್ದವರು ಇಂಥ ಒಂದು ಶೋವನ್ನು ಎಲ್ಲ ಕಡೆಯಲ್ಲಿ ಮಾಡಿಸಲಿ ಅಂತ ಹೇಳಿ ನಾನು ಈ ಕನ್ನಡದ ಈ ಮೂವಿಗೆ, ನಮ್ಮೂರ ಈ ಚಿತ್ರಕ್ಕೆ ಇನ್ನೂ ಒಳ್ಳೆ ರೀತಿಯಂತಹ ಸಹಕಾರ ಸಿಗಲಿ ಅಂತ ಎಲ್ಲ ಜನರಲ್ಲಿ ಹೇಳಿಕೊಂಡು ತುಂಬ ಖುಷಿಯಿಂದ ಈ ಮೂವಿಯನ್ನು ಮಾಡಲಿಕ್ಕೆ ಇಷ್ಟ. ಯಾಕಂದರೆ ನಮ್ಮ ದುಬೈಯಲ್ಲಿ ಕೂಡ ಟಿಕೆಟ್ ಸಿಗ್ತಾ ಇರಲಿಲ್ಲ, ಬೊಂಬೆಯಲ್ಲಿ ಮರಾಠಿ ಟಾಕೀಸ್ನಲ್ಲಿ ಸಿನಿಮಾ ಇಲ್ಲಿ ಟಿಕೆಟ್ ಇಲ್ಲ. ಹಾಗಾಗಿ ಅದು ಯಾರು ನೋಡಿ, ಹೊರದೇಶದಲ್ಲಿ ಹೊರ ರಾಜ್ಯದಲ್ಲಿ ಕೂಡ ನಮ್ಮ ಕುಂದಾಪುರದ ಒಂದು ಮೂವಿಯನ್ನು ಇಷ್ಟು ಚೆನ್ನಾಗಿ ಆಗ್ತಾ ಇದೆ. ಯಾಕಂದರೆ ಕುಂದಾಪುರ ಶೂಟಿಂಗ್ ಆಗಿದ್ದು, ಕುಂದಾಪುರದ ಹೀರೋ, ನಮ್ಮೂರ ಕಲೆ, ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಕಲೆ ವೈಶಿಷ್ಟ್ಯತೆಯನ್ನು ತೋರಿಸಿಕೊಟ್ಟಿದ್ದಾರೆ ರಿಷಭ್ ಮತ್ತು ಅವ್ರ ತಂಡ, ಹೊಂಬಳೆ ಪಿಕ್ಚರ್ನವರಿಗೂ, ರಿಷಭ್ ತಂಡದವರಿಗೂ, ನಮ್ಮ ಕನ್ನಡಿಗನಾಗಿ, ಹೊರನಾಡ ಕನ್ನಡಿಗನಾಗಿ ನಾನು ಎಲ್ಲರಿಗೂ ಕೂಡ ಇನ್ನು ಮುಂದೆ ಕೂಡ ಇಂಥ ಚಿತ್ರ ಬರಲಿ, ನಮ್ಮ ಒಂದು ನಮ್ಮ ಕಲೆಯನ್ನು ತೋರಿಸಿ. ಎಷ್ಟೋ ಜನ ಟಾಕೀಸನ್ನು ನೋಡಿದವರು, ಎಕ್ಸಾಂಪಲ್ ನನ್ನ ತಂದೆ 82 ವರ್ಷ, ಅವರು 30 ವರ್ಷದ ಮೇಲೆ ಅವರು ಕೂಡ ಅವರಾಗಿ ಬಂದು ಇಲ್ಲಿ ಬಂದು ಮೂವಿ ನೋಡಿ ಹೋಗಿದ್ದಾರೆ. ಇದಕ್ಕಿಂತ ದೊಡ್ಡ ಸಾಕ್ಷಿ ಏನು ಬೇಕು? ಒಬ್ಬ ಕನ್ನಡದವನಾಗಿ, ಒಬ್ಬ ಕುಂದಾಪುರದವನಾಗಿ ನನಗೆ ದುಬೈಯಲ್ಲಿ ಫೋನ್ ಮಾಡ್ತಿದ್ದಾರೆ, ಸರ್ ಒಂದು ಟಿಕೆಟ್ ಸಿಗೋದಿಲ್ಲ ಸರ್ ಯಾವ ಟಾಕೀಸಲ್ಲಿ ಅಂತ. ಅಲ್ಲಿಯೂ ನಾವು ಫ್ರೆಂಡ್ಸ್ ಎಲ್ಲ ಸೇರಿ ಒಂದು ಟಾಕೀಸ್ ಒಂದು ಒಂದು ಶೋನೇ ಬುಕ್ ಮಾಡಿದ್ದೀವಿ, ಇಡೀ ಥಿಯೇಟರ್ನ ಬುಕ್ ಮಾಡಿದ್ದೀವಿ ದುಬೈಯಲ್ಲಿ ಕೂಡ. ಇದಕ್ಕಿಂತ ಪ್ರೌಡ್ ಏನು ಬೇಕು? ಇದಕ್ಕಿಂತ ನಡುವೆ ಏನು ಬೇಕು ನಮಗೆ? ಒಂದು ಕನ್ನಡದ ಮೂವಿ, ನಮ್ಮ ಕಲೆ, ನಮ್ಮ ಧಾರ್ಮಿಕತೆ, ನಮ್ಮೂರವ, ನಮ್ಮವ, ನನ್ನ ಆತ್ಮೀಯ ಮಿತ್ರ, ಇಂಥ ಒಂದು ಸಿನಿಮಾನ ದೇಶ ವಿದೇಶದಲ್ಲಿ ಅತಿ ಶೀಘ್ರದಲ್ಲಿ ಕೂಡ ಇನ್ನು 4 ಭಾಷೆ ಬರ್ತಾ ಇದೆ, ತೆಲುಗು, ತಮಿಳು, ಮಲಯಾಳಂ ಮತ್ತು ಹಿಂದಿ, ತುಳುವಲ್ಲಿ ಕೂಡ ಬರ್ತಾ ಇದೆ. ಯಾಕಂದರೆ ಅಷ್ಟು ಪ್ರೋತ್ಸಾಹ ಇದೆ. ಅಮೆರಿಕದಲ್ಲಿ ಕೂಡ ಕೆಲವರು ನೋಡ್ತಾ ಇದ್ದಾರೆ, ಆಸ್ಟ್ರೇಲಿಯಾದವರು ಕೂಡ ಒಂದು ಟಾಕೀಸ್ ಇನ್ನೊಂದು ಟಾಕೀಸ್ ಬೇಕಂತ ಕೇಳ್ತಾ ಇದ್ದಾರೆ. ಇದಕ್ಕಿಂತ ದೊಡ್ಡ ಯಾವುದೇ ನಮ್ಮ ಪ್ರೌಢ ಇದೆ, ಅತ್ಯಂತ ಒಂದು ಕನ್ನಡಿಗರಿಗೆ, ದಕ್ಷಿಣ ಕನ್ನಡ ಜಿಲ್ಲೆಯವರಿಗೆ, ನಮ್ಮ ಕುಂದಾಪುರದವರಿಗೆ ಇದು ಅತ್ಯಂತ ಒಂದು ಖುಷಿ ಕೊಡುವಂಥ ಕ್ಷಣ. ನನ್ನವರ ಓಡಾಟ ಅವನು ಹೇಳ್ತಾನೆ ಯಾವತ್ತು, ಒಟ್ಟಿಗೆ ಒಂದು ಕಾಫಿ ಕುಡಿದವ್ರು ನಮ್ಮ ಫ್ರೆಂಡ್ ಅಂತ. ಅವನು ಇವತ್ತು ಹೀರೋ ಆಗಿ ನಮ್ಮ ಫ್ರೆಂಡ್ ಅಲ್ಲ, ಅವ್ನು ಮೊದಲಿನ ಫ್ರೆಂಡ್, ಅವನ ತಂದೆಯವರು ನನ್ನ ಫ್ರೆಂಡು. ಅವ್ರ ತಂದೆಯವ್ರಿಗೆ ನಮ್ಮನ್ನು ದುಬೈಯಲ್ಲಿ ಒಂದು ಫೋನ್ ಮಾಡಿ ವಿಶ್ ಮಾಡಿದಾಗ ಒಂದೇ ರಿಂಗಲ್ಲಿ ಒಕ್ಕೋಡಿಯವರು ಹೇಗಿದ್ದೀರಿ ಅಂತ ಕೇಳಿದರು.
ಆ 80 ವರ್ಷದ ಒಂದು ತಂದೆಯವರಿಗೆ ಕೂಡ ನಮ್ದು ನಾನು ಕಾಲೇಜ್ ಲೈಫ್ ಇರುವಾಗ ಕೂಡ ಅವ್ರು ನನಗೆ ಗೊತ್ತು, ಆ ತಂದೆ ಅಂತೆ ಮಗ. ಇವನು ಕೂಡ ಅಷ್ಟೇ, ಈ ಮಟ್ಟಕ್ಕೆ ಏರಿದ್ರು ಕೂಡ ಅವ್ನು ನಮ್ಮ ಭಾಷೆ ನಮ್ಮವರು. ಇವತ್ತು ಕೂಡ ಒಂದು ಫೋನ್ ಮಾಡಿದ್ರೆ ಪ್ರಣಣ್ಣ ಹೇಳಿ, ಒಂದು ವೇಳೆ ಮಿಸ್ ಕಾಲ್ ಆದ್ರೂ ಕೂಡ ಇಮಿಡಿಯೇಟ್ ಆಗಿ ಪ್ರಣಣ್ಣ ಏನು ಫೋನ್ ಮಾಡ್ರಿ. ಅಷ್ಟೊಂದು ಡೌನ್ ಟು ಅರ್ತ್ ಬಾಯ್ ಅವನು. ಇವತ್ತಲ್ಲ ನನ್ನೊಟ್ಟಿಗೆ ಅವನು ಹಾಗೆ ನನ್ನ ಹಾಗೆ ಅನೇಕ ಸ್ನೇಹಿತರಿದ್ದಾರೆ. ಅವನ ಒಂದು ಡೌನ್ ಟು ಅರ್ತ್ನಲ್ಲಿ ಕೂಡ ಈ ಮೂವಿ ಸಕ್ಸಸ್ ಆಗಿದೆ. ದೇವರು ಅವನಿಗೆ ಇನ್ನೂ ಕೂಡ ಮೇಲ್ ಬರುವಂತ ಶಕ್ತಿ ಅವನಿಗೆ ಕೊಡ್ಲಿ. ಅವನ ಎಷ್ಟೇ ಅವನು ಮೇಲ್ ಬಂದರೂ ಕೂಡ ತನ್ನ ಹಿಂದಿನೊಂದು ಮರ್ಯಾದೆ, ನಮ್ಮವರನ್ನು ಮರ್ಯಾದೆ, ನಮ್ಮೂರನ್ನ ನಮ್ಮವರನ್ನ ನಮ್ಮ ಕಲೆಯನ್ನ ಮರ್ಯಾದೆ ಇನ್ನೂ ಕೂಡ ಮೇಲೆ ಹೋಗ್ಲಿ ಅಂತ, ಮೇಲೆ ಹೋಗ್ತಾನೆ ಅಂತ ಖಂಡಿತ ಒಂದು ಆಸೆ ಇದೆ. ಅವನದ ಅಂತ ಒಂದು ಪ್ರತಿಮೆ ಇದೆ, ಅಷ್ಟು ಒಳ್ಳೆ ಹುಡುಗ ಅವನು. ಆದ್ರಿಂದ ಖಂಡಿತವಾಗಿ ರಿಷಬ್ ನಮ್ಗೆಲ್ಲರಿಗೂ ಹೆಮ್ಮೆ, ನಮ್ಮ ಹೆಮ್ಮೆ, ನಮ್ಮ ಕುಂದಾಪುರಕ್ಕೆ ಹೆಮ್ಮೆ, ನಮ್ಮ ಕನ್ನಡಕ್ಕೆ ಹೆಮ್ಮೆ.